ವಿದ್ಯಾರ್ಥಿಗಳಲ್ಲಿ ಪುಸ್ತಕ ಓದುವ ಹವ್ಯಾಸ ಹೆಚ್ಚಿಸುವ ಸಲುವಾಗಿ ಉಡುಪಿಯ ಎಂಜಿಎಂ ಕಾಲೇಜು ಮಾರ್ಚ್ 5 ಮತ್ತು 6 ರಂದು ಪುಸ್ತಕ ಪ್ರದರ್ಶನ ಮತ್ತು ಮಾರಾಟ ಎಂಜಿಎಂ ಪುಸ್ತಕೋತ್ಸವವನ್ನು ಹಮ್ಮಿಕೊಂಡಿದೆ. ಮೊದಲ ದಿನವೇ ಪುಸ್ತಕ ಮಾರಾಟಕ್ಕೆ ಸಖತ್ ರೆಸ್ಪಾನ್ಸ್ ಸಿಕ್ಕಿದ್ದು ಕೊರೋನಾ ಸಂದರ್ಭದಲ್ಲಿ ಸೋತಿದ್ದ ಪುಸ್ತಕೋದ್ಯಮಕ್ಕೆ ಹೊಸ ಭರವಸೆ ಮೂಡಿಸಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ವಿದ್ಯಾರ್ಥಿಗಳಲ್ಲಿ ಪುಸ್ತಕ ಓದುವ ಹವ್ಯಾಸ ಹೆಚ್ಚಿಸುವ ಸಲುವಾಗಿ ಉಡುಪಿಯ ಎಂಜಿಎಂ ಕಾಲೇಜು ಮಾರ್ಚ್ 5 ಮತ್ತು 6 ರಂದು ಬೆಳಗ್ಗೆ 9 ರಿಂದ ರಾತ್ರಿ 8 ರವರೆಗೆ ಪುಸ್ತಕ ಪ್ರದರ್ಶನ ಮತ್ತು ಮಾರಾಟ ಎಂಜಿಎಂ ಪುಸ್ತಕೋತ್ಸವವನ್ನು ಹಮ್ಮಿಕೊಂಡಿದೆ. ನವಕರ್ನಾಟಕ, ಮಣಿಪಾಲ್ ಯೂನಿವರ್ಸಲ್ ಪ್ರೆಸ್, ಭಾರತ್ ಬುಕ್ ಮಾರ್ಕ್, ಬಿಬ್ಲಿಯೋಸ್, ಸ್ಕೂಲ್ ಬುಕ್ ಕಂಪನಿ ಸೇರಿದಂತೆ ವಿವಿಧ ಮಾಳಿಕೆಗಳು ಲಭ್ಯವಿದ್ದು ಆಸಕ್ತ ಸಾರ್ವಜನಿಕರಿಗೆ ಮುಕ್ತ ಅವಕಾಶವಿದೆ. ಶಾಲೆ ಕಾಲೇಜುಗಳಿಗೆ ವಿದ್ಯಾರ್ಥಿಗಳಿಗೆ ವಿಶೇಷ ರಿಯಾಯಿತಿ ದರದಲ್ಲಿ ಪುಸ್ತಕಗಳು ಸಿಗಲಿವೆ. ಪುಸ್ತಕೋತ್ಸವದಲ್ಲಿ ಗ್ರಂಥಾಲಯ ಮತ್ತು ಪತ್ರಿಕೋದ್ಯಮ ವಿಭಾಗವು ವಿಶೇಷ ಮಳಿಗೆಯೊಂದನ್ನು ತೆರೆದಿದ್ದು ಇಲ್ಲಿ ಯಾವುದೇ ಪುಸ್ತಕಗಳು ಸಿಗುವುದಿಲ್ಲ. ಬದಲಿಗೆ ನೀವು ಖರೀದಿಸಿದ ಯಾವುದೇ ಪುಸ್ತಕವನ್ನು ನಿಮ್ಮ ಹೆಸರಿನ ಜೊತೆಗೆ ದಾನ ಮಾಡಬಹುದಾಗಿದೆ. ಹೀಗೆ ಒಟ್ಟಾದ ಪುಸ್ತಕಗಳನ್ನು ಉಡುಪಿಯ ಕನ್ನಡ ಶಾಲೆಗಳಿಗೆ ಹಂಚುವ ಯೋಜನೆಯನ್ನು ಎಂಜಿಎಂ ಕಾಲೇಜ್ ಮಾಡುತ್ತಿದೆ. ಯುವಕರಲ್ಲಿ ಮತ್ತು ವಿದ್ಯಾರ್ಥಿಗಳಲ್ಲಿ ಓದುವ ಹವ್ಯಾಸವನ್ನು ಹೆಚ್ಚಿಸುವಂಥದ್ದು ಪುಸ್ತಕ ಸಂಸ್ಕೃತಿಯನ್ನು ಬೆಳೆಸುವ ಕಾರಣಕ್ಕೆ ನಮ್ಮ ಕಾಲೇಜಿನ ಪ್ರಾಂಶುಪಾಲರು ಈ ಸಲ ಪುಸ್ತಕೋತ್ಸವ ಎನ್ನುವಂಥ ಕಾನ್ಸೆಪ್ಟ್ ಅನ್ನು ನಮ್ಮ ಮುಂದೆ ಕೊಟ್ಟರು. ಸೊ ಗ್ರಂಥಾಲಯ ವಿಭಾಗ ಮತ್ತು ಪತ್ರಿಕೋದ್ಯಮ ವಿಭಾಗ ವಿದ್ಯಾರ್ಥಿಗಳು ಎಲ್ಲರೂ ಸೇರಿಕೊಂಡು ನಾವೇನು ಮಾಡ್ತಿದ್ದೀವಿ ಅಂತ ಹೇಳಿದರೆ ಒಂದು ಎರಡು ದಿನಗಳ ಪುಸ್ತಕೋತ್ಸವವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ಒಂದು 15-20 ಹೆಚ್ಚು ಪ್ರಕಾಶಕರು, ಮಾರಾಟಗಾರರು ಮತ್ತು ಲೇಖಕರು ಅವರೇ ಸ್ವತಃ ಬಂದು ಮಳಿಗೆಗಳನ್ನು ಇಟ್ಟು ಮಾಡ್ತಿದ್ದಾರೆ. ಸೊ ನಿನ್ನೆ ಒಂದೇ ದಿನದಲ್ಲಿ 140,000 ಜಾಸ್ತಿ ಬೆಲೆಯ ಪುಸ್ತಕಗಳು ಮಾರಾಟ ಆಗಿದ್ದಾರೆ. ಸೊ ಇವತ್ತು ನಿನ್ನೆ ಅದು ಕೂಡ ಅಷ್ಟು ಖರೀದಿ ಆಗಿರೋದ್ರಲ್ಲಿ ಹೆಚ್ಚಿನ ಪಾಲು ವಿದ್ಯಾರ್ಥಿಗಳದ್ದೆ. ಅದು ಕೂಡ ಒಂದು ಕಾಲೇಜಿನ ವಿದ್ಯಾರ್ಥಿಗಳೇ ಇಷ್ಟು ಪ್ರಮಾಣದಲ್ಲಿ ತಗೊಂಡಿದ್ದಾರೆಂದ್ರೆ ಪ್ರತಿ ಶಾಲೆ ಕಾಲೇಜುಗಳಲ್ಲಿ ಇದೇ ರೀತಿಯಾದಂತಹ ಒಂದು ಅಭಿಯಾನವನ್ನು ಮಾಡಿದರೆ ಸೊ ಪುಸ್ತಕ ಸಂಸ್ಕೃತಿ ಬೆಳೆಯುತ್ತೆ. ಸೊ ಇಷ್ಟು ಅಪಾರವಾದಂತಹ ಪುಸ್ತಕಗಳು ಇರೋದ್ರಿಂದ ಸೊ ವಿದ್ಯಾರ್ಥಿಗಳಿಗೆ ಅವರವರ ಆಸಕ್ತಿಯ ಪುಸ್ತಕಗಳು ಯಾವುದು ಅಂತ ಇದಾಗುತ್ತೆ. ಖಂಡಿತ ಒಂದಲ್ಲ ಒಂದು ಪುಸ್ತಕವನ್ನಾದರೂ ತಗೊಂಡೇ ತಗೋತಾರೆ. ಸೊ ಈ ಮೂಲಕ ಪುಸ್ತಕ ಸಂಸ್ಕೃತಿಯನ್ನು ಬೆಳೆಸುವಲ್ಲಿ ಇದು ಸಹಕಾರಿಯಾಗಿದೆ. ಇಂದು ಕೂಡ ಎಂಜಿಎಂ ಪುಸ್ತಕೋತ್ಸವ ನಡೆಯಲಿದ್ದು ಆಸಕ್ತರು ಬಂದು ತಮಗಿಷ್ಟವಾದ ಪುಸ್ತಕಗಳನ್ನು ಕೊಂಡುಕೊಳ್ಳಬಹುದಾಗಿದೆ.